ತುಂಬ ಸುಲಭವಾಗಿ. ಹಾಗೆ ಬೇಗನೆ ಒಂದು ಮೆಲೋಗ್ರ ರೆಡಿ ಆಗಬೇಕು ಅಂದರೆ ಅದು ಮೆಂತೆ ಪಾಲಕ್ ಸೊಪ್ಪಿನ ಪಪ್ಪು ನೋಡಿ, ಸೊಪ್ಪನ್ನು ಬಿಡಿಸಿ ತೊಳೆದು ಇಟ್ಕೊಂಡ್ರೆ ಮಾಡೋಕ್ಕೆ ಭಾಳ ಸುಲಭ ಆಗುತ್ತೆ. ಹಾಗಾದರೆ ಇದನ್ನು ಹೆಂಗೆ ಮಾಡೋದು ಅಂತ ನೋಡೋಣ. ಶ್ರೀಮಂತ್ಸ್ ಕಿಚನ್ಗೆ ಸ್ವಾಗತ, ನಾನು ಮಾನಸ. ಮೆಂತೆ ಪಾಲಕ್ ಸೊಪ್ಪಿನ ಪಪ್ಪು ಮಾಡೋಕ್ಕೆ ನಾನಿಲ್ಲಿ ಮೊದಲು ಒಂದು ಬೌಲ್ ಆಗುವಷ್ಟು ತೊಗರಿಬೇಳೆ ಒಂದು ಅರ್ಧ ಗಂಟೆ ಮೊದಲೇ ನೆನೆಸಿ ಇಟ್ಟಿದ್ದನ್ನು ಈಗ ಕುಕ್ಕರಿಗೆ ಹಾಕೋಂತಿದ್ದೀನಿ. ಹಾಗೆಯ ಅರ್ಧ ಬೌಲು ಹೆಸರು ಬೇಳೆ ನೆನೆಸಿದ್ದನ್ನು ಕೂಡ ಕುಕ್ಕರಿಗೆ ಹಾಕ್ಕೊಂಡು ಈಗ ಇದಕ್ಕೆ ಸಣ್ಣ ಹೆಚ್ಚಿದ್ದು ಪಾಲಕ್ ಸೊಪ್ಪು ಎರಡು ಬೌಲು, ಹಾಗೆಯ ಸಣ್ಣ ಹೆಚ್ಕೊಂಡಿರೋ ಮೆಂತ್ಯ ಸೊಪ್ಪು ಒಂದು ಬೌಲು, ಎರಡು ಈರುಳ್ಳಿ ಸಣ್ಣ ಹೆಚ್ಚಿದ್ದು, ಒಂದು ಟೊಮೆಟೊ ಹೆಚ್ಚಿದ್ದು, ಹಾಗೆ ಒಂದು 8-10 ಹಸಿಮೆಣಸು ಮಧ್ಯ ಹಿಂಗೆ ಸೀಡ್ ಹಾಕ್ಕೊಂಡಿದ್ದು, ಒಂದು 1/4 ಚಮಚ ಅರಶಿನ, ಒಂದು 1/4 ಚಮಚ ಎಣ್ಣೆ, ಮತ್ತು ಇದು ಮುಳುಗುವಷ್ಟು ನೀರು ಇಷ್ಟನ್ನು ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 4 ವಿಷಲು ಕೂಗಿಸಿದ್ದೀನಿ. ಸ್ನೇಹಿತರೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ, ಹಾಗೆ ಫೇಸ್ಬುಕ್ ಪ್ರೊಫೈಲ್ ಶ್ರೀಮಾನ್ಸ್ ಕಿಚನ್ ಫಾಲೋ ಮಾಡಲು ಮರಿಬೇಡಿ. ಈಗ ಇದು ತಣ್ಣಗಾದ ಮೇಲೆ ಕುಕ್ಕರ್ ಮುಚ್ಚಳ ತೆಗೆದು ಮೊದಲೇ ನೆನೆಸಿಟ್ಟು ಗೋಲಿ ಗಾತ್ರದ ಹುಣಸೆ ಹಣ್ಣು ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಇದನ್ನು ಹಾಕ್ಕೊಂಡು ಒಂದ್ಸಲ ಚೆಂದ ಸೌಂಟಲ್ಲಿ ಇದನ್ನು ಬೆರೆಸಿ ಈಗಿದಕ್ಕೆ ಒಂದು 1/2 ಈರುಳ್ಳಿ, 8-10 ಬೆಳ್ಳುಳ್ಳಿ ಎಸಳು, ಕರಿಬೇವು, ಒಣಮೆಣಸು, ಇಂಗು, ಸಾಸಿವೆ ಇಷ್ಟನ್ನು ಸೇರಿಸಿ ಒಂದು ಒಳ್ಳೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಸ್ನೇಹಿತರೆ, ನೋಡಿದ್ರಿ ಅಲ್ಲ, ಮೆಂತ್ಯ ಹಾಗೂ ಪಾಲಕ್ ಸೊಪ್ಪಿಂದ ಒಂದೊಳ್ಳೆ ಪಪ್ಪು ಅತೀ ಸುಲಭವಾಗಿ ಹೆಂಗೆ ಮಾಡೋದು ಅಂಥೇಳಿ. ಬಿಸಿ ಅನ್ನ, ಚಪಾತಿ ರೊಟ್ಟಿಗೆ ಇದು ಭಾಳ ಅಂದರೆ ಭಾಳ ಲೈಕ್ ಆಗುತ್ತೆ. ಹಾಗಾದರೆ ಮುಂದಿನ ಅಡುಗೆಯಲ್ಲಿ ಇದೇ ಅಡುಗೆ ಕೋಣೆಯಲ್ಲಿ ಸಿಗೋಣ. ಟೇಕ್ ಕೇರ್.